ಆಚಾರ್ಯ ಶುಚಿಪಾಕಕ್ಕೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಇವತ್ತಿನ ಅಡುಗೆ ದ್ವಿದಳ ಋತಕ್ಕೆ ಬರುವ ಮಾವಿನ ಸೋಲಿನ ಸಾರು. ಪದಾರ್ಥಗಳು: ಮಾವಿನ ಸೋಲು, ಬೆಲ್ಲ, ಉಪ್ಪು ರುಚಿಗೆ ತಕ್ಕಷ್ಟು, ಕೊಬ್ಬರಿ, ಹಸಿ ಕೊಬ್ಬರಿ ಹಾಕೇವಿ, ನೀವು ಬೇಕಾದ ಒಣ ಕೊಬ್ಬರಿ ಅನ್ನೋದು ಹಾಕೋಬೋದು. ಒಗ್ಗರಣೆಯ ಪದಾರ್ಥಗಳು: ಎಣ್ಣೆ, ಇಂಗು, ಅರಶಿನ ಪುಡಿ, ಎಳ್ಳು, ಜೀರಿಗೆ, ಕರಿಬೇವು. 5 ನಿಮಿಷದ್ದು, ಇದು ಭಾಳ ಹೊತ್ತೇನಿಲ್ಲ ಮಾಡೋದು. ಇದನ್ನು ಇಡ್ಬೋದು, ಮಾಡಿ ಕುದಿಸಿ 2-3 ದಿವಸ ಇಟ್ಕೋಬೋದು. ಭಾಳ ರುಚಿ ಆಗ್ತದೆ ಸಾರು. ಈ ಋತುಕ್ಕೆ ಒಗ್ಗರಣೆಗೆ ಸಾಸಿವೆ ಬರಂಗಿಲ್ಲ, ಕೊತ್ತಂಬರಿ, ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು, ಖಾರ ಯಾವೂ ಬರಂಗಿಲ್ಲ. ಇದು ನಾವೇನು ಮಾವಿನ ಸೋಲು ಹಾಕ್ತೀವಿ ಅದು ಕರಿಬೇವು ಬರ್ತದೆ, ಹಸಿ ಕೊಬ್ಬರಿ, ಒಣ ಕೊಬ್ಬರಿ ಇವು ಬರ್ತಾವ. ಆಮೇಲೆ ಈಗ ಬ್ಯಾಳಿ ಬರಂಗಿಲ್ಲ, ಯಾವೂ ಬ್ಯಾಳಿ ಬರಂಗಿಲ್ಲ, ಕಾಳುಗಳು ಬರಂಗಿಲ್ಲ, ಮತ್ತು ಕಾಯಿಪಲ್ಯಗೂ ಬರಂಗಿಲ್ಲ. ಯಾವು ಅಂದ್ರೆ ಅದ್ರೊಳಗೆ ರಾಜಗಿರಿ, ಬಟಾಟಿ, ಸುವರ್ಣಗಡ್ಡಿ, ದಿಂಡು ಇಂಥವು ಬರ್ತಾವ. ಆಮೇಲೆ ಹಣ್ಣುಗಳು ಅಂದ್ರೆ ಯಾವ ಹಣ್ಣು ಬರಂಗಿಲ್ಲ, ಬಾಳೆಹಣ್ಣು ಮಾತ್ರ ಬರ್ತದೆ. ಅದಕ್ಕೆ ನಾವು ಈ ಋತುದೊಳಗೆ ಮಾವಿನಕಾಯಿ ಸಾರು ಮಾಡೋಣ. ಈಗ ಮಾಡೋಣ ಬರ್ರಿ. ಈಗ ಒಲಿವ್ ಹತ್ತಿಯದ, ಈಗ ಪಾತ್ರೆ ಇಡೋಣ ಅಂತ ನೀರು ಹಾಕಿ ನಿಮಗೆ ಎಷ್ಟು ಬೇಕಷ್ಟು ಮಾಡ್ಕೋರಿ. ಉಪ್ಪು ರುಚಿಗೆ ತಕ್ಕಷ್ಟು, ಬೆಲ್ಲ ಅದಕ್ಕೆ ಸ್ವಲ್ಪ ಸಿಹಿ ಜಾಸ್ತಿ ಇರಬೇಕು, ಇದಕ್ಕೆ ಕಮ್ಮಿ ಇರಬಾರ್ದು, ರುಚಿ ಆಗಂಗಿಲ್ಲ ಸಾರು. ಇದು ಮಾವಿನಕಾಯಿ ಸಾರು ಸ್ವಲ್ಪ ಜಾಸ್ತಿ ಹಾಕ್ರಿ ಬೆಲ್ಲ. ಮಾವಿನ ಸೋಲು ಇದ್ರೆ ಅದನ್ನು ಹಾಕ್ರಿ, ಇಲ್ಲ ಮಾವಿನ ಪುಡಿ ಹಾಕಿದ್ರೂ ನಡೀತದೆ. ಕರಿಬೇವು, ಇದು ಕರಿಬೇವು ಬರ್ತದೆ ಋತುಕ್ಕೆ, ಕರಿಬೇವು ಹಾಕ್ರಿ. ಅದು ಮಳ್ಬೇಕು, 10-15 ನಿಮಿಷ ಬೇಕು ಮಳ್ಳಿಕ್ಕೆ. ಮಳ್ಳಿದ್ರೆ ರುಚಿ ಆಗ್ತವ. ಈಗ ಮಳ್ಳೆದದು, ಈಗ ಒಗ್ಗರಣೆ ಹಾಕೋಣಂತೆ. ನಾವೇನು ಒಗ್ಗರಣೆ ಮಾಡಿಟ್ಕೊಂಡಿದ್ವಿ ಆ ಒಗ್ಗರಣೆ ಹಾಕೋಣಂತೆ. ನೋಡ್ರಿ ಹೆಂಗೆ ಬಂದದ, ಭಾರಿ ಚಲೋ ಆಗ್ತದೆ ಸಾರು. ಅನ್ನಕ್ಕೆ ಭಾರಿ ರುಚಿ ಆಗ್ತದೆ, ಬಿಸಿ ಬಿಸಿ ಅನ್ನಕ್ಕೆ. ಇನ್ನು ಕೊಬ್ಬರಿ, ನಿಮಗೆ ಕೊಬ್ಬರಿ ಹಂಗೆ ಬೇಕಂದ್ರೂ ಹಂಗೆ ಹಾಕ್ಬೋದು. ನಾವು ರುಬ್ಬಿ ಹಾಕೀವಿ, ಸಣ್ಣಾಗಿ ರುಬ್ಬಿ ಹಾಕೇವಿ, ನೀವು ಹಂಗೆ ಹಾಕ್ಬೋದು. ರುಬ್ಬಿ ಹಾಕಿದ್ರೆ ಭಾಳ ರುಚಿ ಆಗ್ತದೆ, ಒಂದೇ ಏಕ ಆಗ್ತದೆ ಸಾರು. ನೀವು ಹಂಗೆ ಮಾಡ್ಕೋಬೋದು. ಈ ಕೊಬ್ಬರಿ ಹಾಕೇವಲ್ಲ, 10 ನಿಮಿಷ ಮೊಳಸೋಣಂತೆ, ಮುಚ್ಚಿಡೋಣಂತೆ, ಮೊಳತದದು. ಈ ದೇವ್ರ ಮಳೆದ ದೇವ್ರ ಎದ್ದಕ್ಕೆ ಇಡೋಣಂತೆ. ತುಪ್ಪ ಹಾಕ್ರಿ, ತುಳಸಿ ಹಾಕ್ರಿ, ದೇವರಿಗೆ ಸಮರ್ಪಣೆ ಮಾಡೋಣಂತೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.